ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಲೈಫಲ್ಲಿ ನಿಮಗೆ ಏನು ಬೇಕಾಗಿರುತ್ತೋ ಅದೆಲ್ಲ ಸಿಗ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಯಾವುದೇ ರೀತಿಯ ನೀವು ಕಷ್ಟಪಡಬೇಕಾಗಿರಲಿಲ್ಲ, ನಿಮ್ಮ ಲೈಫಲ್ಲಿ ಯಾವುದೇ ರೀತಿಯ ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗಿರಲಿಲ್ಲ, ಈ ಥರ ಇದ್ದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಳ್ತೀರಾ. ಬಟ್ ಆ ಥರ ಆದರೆ ನಿಮ್ಮ ಲೈಫಲ್ಲಿ ನೀವು ತುಂಬ ದುರ್ಬಲರಾಗ್ತೀರ. ನಿಮ್ಮ ಲೈಫಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವ್ರು ಸ್ವಲ್ಪ ಕಷ್ಟಗಳು ಬಂದಾಗ ಅವುಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಏಕೆಂದರೆ ನೀವು ಲೈಫಲ್ಲಿ ಯಾವುದೇ ರೀತಿಯ ಚಾಲೆಂಜಸ್ಗಳನ್ನು ಫೇಸ್ ಮಾಡಿಲ್ಲ. ನೀವು ಲೈಫಲ್ಲಿ ವಿಥೌಟ್ ಸ್ಟ್ರಗಲ್, ಕಠಿಣ ಪರಿಶ್ರಮ ಪಡಲಾರದೆ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ. ಕಷ್ಟಗಳು ಬಂದಾಗ ಮಾತ್ರ ನಮಗೆ ರೆಸಿಸ್ಟೆನ್ಸ್ ಪವರ್, ಅವುಗಳನ್ನು ಸಾಲ್ವ್ ಮಾಡುವ ಕೆಪ್ಯಾಸಿಟಿ ಬರುತ್ತೆ. ನೀವು ನಿಮ್ಮ ಲೈಫಲ್ಲಿ ಫೇಲ್ ಆಗಿಲ್ಲ, ಕಷ್ಟಪಟ್ಟಿಲ್ಲ, ಯಾವುದೇ ರೀತಿಯ ಚಾಲೆಂಜಸ್ಗಳನ್ನು ಫೇಸ್ ಮಾಡಿಲ್ಲ ಅಂದರೆ ಪ್ರಾಬ್ಲಮ್ಗಳು ಬಂದಾಗ ಅವುಗಳನ್ನು ಸಾಲ್ವ್ ಮಾಡಲಿಕ್ಕೆ ಧೈರ್ಯ ಕೂಡ ಇರೋದಿಲ್ಲ ನಿಮ್ಮ ಹತ್ರ. ಈ ಜೀವನ ಇರೋದು ನಮ್ಮನ್ನು ನಾವು ಬಲಿಷ್ಠರನ್ನಾಗಿ ಮಾಡಿಕೊಳ್ಳುವುದಕ್ಕೆ. ನಿಮ್ಮ ಡ್ರೀಮ್ ಮೇಲೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಜೀವನದ ಕಷ್ಟಗಳು ನಿಮ್ಮ ಲೈಫ್ನ ಒಂದು ಭಾಗ. ಇವಾಗ ನೀವು ಯಾವ ಮಟ್ಟದಲ್ಲಿದ್ದೀರಾ, ಮುಂದೆ ನೀವು ಯಾವ ಮಟ್ಟಕ್ಕೆ ಬೆಳಿತೀರಾ, ಅದೆಲ್ಲ ನೀವು ಪಡುವ ಕಷ್ಟಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಫಲ್ಲಿ ಎಷ್ಟು ಜನ ಸಕ್ಸಸ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಬಡತನದ ಪರಿವಾರದಲ್ಲಿ ಹುಟ್ಟಿ ತುಂಬ ಕಷ್ಟಗಳನ್ನು ಪಟ್ಟು ಕಠಿಣ ಪರಿಶ್ರಮದಿಂದ ಲಿಜೆಂಡ್ ಆಗಿದ್ದಾರೆ, ಅವ್ರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಲೈಫಲ್ಲಿ ಬರುವ ಕಷ್ಟಗಳನ್ನು ಸ್ವೀಕಾರ ಮಾಡಿ ಅವುಗಳನ್ನು ಎದುರಿಸಿ. ಕಷ್ಟಗಳು ನಮ್ಮನ್ನು ಗ್ರೇಟ್ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ನಿಮ್ಮ ಲೈಫಲ್ಲಿ ಬೇರೆಯವರನ್ನು ದೋಷಿಸಬೇಡಿ. ಯಾವುದೇ ಪ್ರಾಬ್ಲಮ್ಸ್ಗಳಲ್ಲಿ ಅವುಗಳನ್ನು ಬೋಲ್ಡ್ ಆಗಿ ಸಾಲ್ವ್ ಮಾಡಿಕೊಳ್ಳಿ. ಕಷ್ಟಗಳು ಬರುವುದೇ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುವುದಕ್ಕಾಗಿ.